ನಾವು ಇಂದು ಹದಿನೈದು ಮೇ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಭಾರತೀಯ ಸಂತರಾಗಿ ಸಂತರ ಪಟ್ಟಕ್ಕೇರಿದ ಸಂತ ದೇವ ರವರ ಜೀವನದ ಚರಿತ್ರೆ ಬಗ್ಗೆ ತಿಳಿದುಕೊಳ್ಳೋಣ ಇವರು ಕೃಷಶಕ ಹದಿನೇಳು ನೂರ ಹನ್ನೆರಡು ಏಪ್ರಿಲ್ ಇಪ್ಪತ್ತ್ ಮೂರರಂದು ಟ್ರವೆನ್ಕೋರ್ ರಾಜ್ಯದ ಕನ್ಯಾಕುಮಾರಿ ಜಿಲ್ಲೆಯ ನಟಾಲಂ ಗ್ರಾಮದಲ್ಲಿ ಜನಿಸಿದರು ಇವರ ತಂದೆ ವಾಸುದೇವ್ ನಂಬುದುರೈ ತಮಿಳುನಾಡಿನ ಇಂದಿನ ಕನ್ಯಾಕುಮಾರಿ ಜಿಲ್ಲೆಯ ತಿರುವಟ್ಟನಲ್ಲಿರುವ ಆದಿಕೇಶವ ಪೆರೆಮಾಳ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದರು ಇವರ ತಾಯಿ ದೇವಕಿ ಅಮ್ಮನ್ ಕನ್ಯಾಕುಮಾರಿ ಜಿಲ್ಲೆಯ ತಿರುವಟ್ಟ ಊರಿನವರಾಗಿದ್ದರು ಅಂದಿನ ನಾಯರ್ಗಳ ಮಾತೃವಂಶದರ ಸಂಪ್ರದಾಯಕ್ಕೆ ಅನುಗುಣವಾಗಿ ಅವರು ತಮ್ಮ ತಂದೆಗಿಂತ ಹೆಚ್ಚಾಗಿ ಅವರ ತಾಯಿಯ ಕಡೆ ಸಂಬಂಧಿಕರಲ್ಲಿ ಬೆಳೆದರು ದೇವಸಹಾಯಂ ಅವರ ಜನನದ ಹೆಸರು ಪಿಳ್ಳೈ ತಿರುವಾಂಕೂರಿನ ರಾಜ ಮಹಾರಾಜ ವರ್ಮ ಅವರ ರಾಜಮನೆತನದಲ್ಲಿ ನೀಲಕಂಠನ ಅವರ ಕುಟುಂಬವು ಹೆಚ್ಚಿನ ಪ್ರಭಾವವನ್ನು ಹೊಂದಿತು ಇದರಿಂದಾಗಿ ಯುವಕನಾಗಿದ್ದಾಗ ನೀಲಕಂಠ ಪಿಳ್ಳೆಯವರು ರಾಜಮನೆತನದ ಸೇವೆಗೆ ಹೋದರು ತಿರುವಾಂಕೂರಿನ ದಿವಾನರಾದ ರಾಮಯ್ಯನ್ ದಳಾವ್ ಅವರ ನೇತೃತ್ವದಲ್ಲಿ ರಾಜ್ಯ ವ್ಯವಹಾರಗಳ ಉಸ್ತುವಾರಿಯನ್ನು ವಹಿಸಿದರು ಹೀಗಿರುವಾಗ ಕೃತಶಕ ಹದಿನೇಳು ನೂರ ನಲವತ್ತೊಂದರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯು ಟ್ರವೆನ್ಕೋರ್ ನಿಯಂತ್ರಣದಲ್ಲಿರುವ ಕೊಲಾಚಲ್ ವ್ಯಾಪಾರ ಬಂದರನ್ನು ವಶಪಡಿಸಿಕೊಳ್ಳುವ ಸಲುವಾಗಿ ಡಚ್ ನೌಕಾ ಕಮಾಂಡರ್ ಕ್ಯಾಪ್ಟನ್ ಯುಸ್ಟಾಸ್ಟಿಯಸ್ ಡಿಲೊನೋಯ್ ಅವರನ್ನು ಕಳುಹಿಸುತ್ತೆ ಆಗ ನಡೆದ ಯುದ್ಧದಲ್ಲಿ ತಿರುವಾಂಕೂರಿನ ಸೈನಿಕರು ಡಚ್ ಸೈನಿಕರನ್ನು ಸೋಲಿಸಿ ಕ್ಯಾಪ್ಟನ್ ಯುಚಾಸ್ಟಿಯಸ್ ಡಿಲೊನೋಯ್ ಮತ್ತು ಅವರ ಸಂಗಡಿಗರನ್ನು ಸೆರೆಯಲ್ಲಿಡುತ್ತಾರೆ ಇದಾದ ಕೆಲವು ದಿನಗಳ ನಂತರ ಡಚ್ ಸೈನಿಕರು ತಿರುವಾಂಕೂರಿನ ಸೈನ್ಯದಲ್ಲಿ ಸೇವೆ ಸಲ್ಲಿಸುವ ಷರತ್ತಿನ ಮೇರೆಗೆ ಸೆರೆಯಿಂದ ಬಿಡುಗಡೆಯನ್ನು ಹೊಂದಿದರು ತಿರುವಾಂಕೂರಿನ ಸೈನ್ಯದಲ್ಲಿ ಕೆಲಸ ಮಾಡುತ್ತಾ ಡೀಲನೋಯ್ ರಾಜನ ವಿಶ್ವಾಸವನ್ನು ಗಳಿಸುತ್ತಾರೆ ಮತ್ತು ಟ್ರವೆನ್ಕೋರ್ ಸೈನ್ಯದ ಕಮಾಂಡರ್ ಸಹ ಆದರು ಡೀಲನೋಯ್ ಟ್ರವೆನ್ಕೋರ್ ಪಡೆಗಳಿಗೆ ಯುರೋಪಿಯನ್ ಶೈಲಿಯ ತರಬೇತಿ ನೀಡಿದರು ಮತ್ತು ಹೊಸ ಸಶಸ್ತ್ರ ಮತ್ತು ಗನ್ ಪೌಡರ್ ಅನ್ನು ಪರಿಚಯಿಸಿದರು ಹಾಗೂ ಅನೇಕ ಯುದ್ಧಗಳನ್ನು ಗೆದ್ದು ನೆರೆಯ ಪ್ರದೇಶಗಳನ್ನು ತಿರುವಾಂಕೂರಿಗೆ ಸೇರಿಸಿದರು ಇದರಿಂದ ಡೀಲನೋಯ್ ರಾಜನಿಗೆ ಅತ್ಯಂತ ಹತ್ತಿರವಾದರು ಹೀಗೆ ಇರುವಾಗ ರಾಜನ ಆಸ್ಥಾನದಲ್ಲಿ ಕೆಲಸ ಮಾಡುತ್ತಿದ್ದ ನೀಲಕಂಠ ಪಿಳ್ಳೆ ಮತ್ತು ಡೀಲನೋಯ್ ಚೆನ್ನಾಗಿ ಪರಿಚಿತರಾದರು ಹೀಗಿರುವಾಗ ಡೀಲನೋಯ್ ಕ್ರೈಸ್ತ ಮತಸ್ಥರಾಗಿದ್ದರಿಂದ ತುಂಬ ಭಕ್ತಿವಂತರಾಗಿದ್ದರು ಅವರು ಯಾವುದೇ ಕೆಲಸ ಪ್ರಾರಂಭಿಸುವ ಮೊದಲು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದರು ಇದನ್ನು ನೀಡಿದ ಪಿಳ್ಳೆ ಅವರಿಗೆ ಕ್ರೈಸ್ತ ಮತದಲ್ಲಿ ಆಸಕ್ತಿ ಹುಟ್ಟಿತು ಇದನ್ನು ಅರಿತ ಡೀಲನೋಯ್ ನೀಲಕಂಠ ಪಿಳ್ಳೆ ಅವರಿಗೆ ಕ್ರೈಸ್ತ ಧರ್ಮದ ನಂಬಿಕೆ ನಿರೀಕ್ಷೆ ಮತ್ತು ಆಚಾರ ವಿಚಾರಗಳ ಬಗ್ಗೆ ತಿಳಿಸುತ್ತಾರೆ ಇದರಿಂದ ಪ್ರೇರಿತರಾದ ಅವರು ಜಾನ್ ಬಟಿಸ್ಟಾ ಬುಟಾರಿ ಅನ್ನು ಜೇಸು ಸಭೆಯ ಗುರುಗಳ ಹತ್ತಿರ ಹೋಗಿ ಒಂಬತ್ತು ತಿಂಗಳು ಕಾಲ ಕ್ರೈಸ್ತ ಧರ್ಮದ ಬಗ್ಗೆ ಅಧ್ಯಯನ ಮಾಡುತ್ತಾರೆ ಆಮೇಲೆ ಅವರು ಕ್ರಿಸ್ತಶಕ ಹದಿನೇಳು ನೂರ ನಲವತ್ತೈದರಲ್ಲಿ ದೀಕ್ಷೆ ಸ್ನಾನವನ್ನು ಹೊಂದುತ್ತಾರೆ ದೀಕ್ಷೆ ಸ್ನಾನದ ಸಮಯದಲ್ಲಿ ಪಿಳ್ಳೆ ಅವರಿಗೆ ಗುರುಗಳು ಲಾಜರ್ ಅನ್ನೋ ಹೆಸರನ್ನು ಕೊಡುತ್ತಾರೆ ಲಾಜರ್ ಎಂದರೆ ತಮಿಳು ಮತ್ತು ಮಲಯಾಳಂನಲ್ಲಿ ದೇವಸಹಾಯಂ ಎಂದು ಅರ್ಥ ಬರುತ್ತೆ ಆಗಿನಿಂದ ಎಲ್ಲರೂ ಅವರನ್ನು ದೇವ ಸಹಾಯಂ ಪಿಳ್ಳೆ ಎಂದು ಕರೆಯುತ್ತಾರೆ ಆದರೆ ಸ್ನಾನದ ಮೊದಲೇ ದೇವಸಹಾಯಂ ಅವರಿಗೆ ಭಾರ್ಗವಿ ಅಮ್ಮಳ್ ಅವರೊಂದಿಗೆ ಮದುವೆಯಾಗಿರುತ್ತೆ ಭಾರ್ವಗಿ ಅಮ್ಮಳ್ ಅವರು ದೇವಸಹಾಯಂ ಅವರೊಟ್ಟಿಗೆ ಸ್ನಾನವನ್ನು ಪಡೆಯುತ್ತಾರೆ ಗುರುಗಳು ಇವರಿಗೆ ತೆರೆಸ ಎಂದು ಹೆಸರಿಡುತ್ತಾರೆ ತೆರೆಸ ಎಂದರೆ ತಮಿಳು ಮತ್ತು ಮಲಯಾಳಂ ಭಾಷೆಯಲ್ಲಿ ಜ್ಞಾನಪೂ ಅಮ್ಮಳ್ ಅಂದರೆ ಜ್ಞಾನದ ಹೂ ಎಂಬ ಅರ್ಥವನ್ನು ಕೊಡುತ್ತೆ ಸ್ನಾನದ ನಂತರ ದೇವಸಹಾಯಂ ಅವರು ಬೈಬಲ್ ಓದುವುದು ಮತ್ತು ಜನರಿಗೆ ದೇವರ ವಾಕ್ಯದ ಮಹತ್ವವನ್ನು ತಿಳಿಸುವುದರ ಬಗ್ಗೆ ಗಮನಹರಿಸುತ್ತಾರೆ ದೇವಸಹಾಯಂರವರ ಜೀವನ ಮತ್ತು ಬೋಧನೆಯಿಂದ ಪ್ರೇರಿತರಾದ ಅನೇಕ ಜನರು ಮತ್ತು ಬಂಧುಗಳು ಕ್ರೈಸ್ತ ಧರ್ಮಕ್ಕೆ ಮತಾಂತರವನ್ನು ಹೊಂದುತ್ತಾರೆ ಅನೇಕ ಜನರು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಹೊಂದುತ್ತಿರುವುದನ್ನು ಸಹಿಸದ ಅನೇಕ ಹಿಂದೂ ಮುಖಂಡರು ಮತ್ತು ವರ್ಣ ಸಮರ್ಥಕರು ದೇವಸಹಾಯಂ ಅವರನ್ನು ತಡೆಯಲು ಅನೇಕ ನಿಂದೆ ಮತ್ತು ಹಲ್ಲೆಗಳನ್ನು ಮಾಡುತ್ತಾರೆ ಆದರೆ ಇದ್ಯಾವುದಕ್ಕೆ ಭಯಪಡದ ದೇವಸಹಾಯಂ ಕ್ರೈಸ್ತ ವಿಶ್ವಾಸದಲ್ಲಿ ದೃಢವಾಗಿ ನಿಲ್ಲುತ್ತಾರೆ ಆಗ ಹಿಂದೂ ಮುಖಂಡರು ದೇವಸಹಾಯಂ ಒಬ್ಬ ದೇಶದ್ರೋಹಿ ಮತ್ತು ಇನ್ನುತ್ತ ನಮ್ಮ ರಹಸ್ಯಗಳನ್ನು ವಿದೇಶಿಯರಿಗೆ ಮಾರುತ್ತಿದ್ದಾನೆ ಅಂತ ಅವರ ಮೇಲೆ ದಿವಾನ್ ರಾಮಯ್ಯ ದಳ ಹತ್ತಿರ ಹೋಗಿ ದೂರನ್ನ ಸಲ್ಲಿಸುತ್ತಾರೆ ಆಗ ಅಂದಿನ ರಾಜ ದೇವಸಹಾಯಂ ಪರಿಸ್ಥಿತಿ ನೋಡಿ ಮುಂದೆ ಯಾರು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಬಾರದು ಅಂತ ಶಿಕ್ಷೆಯನ್ನು ಆತನಿಗೆ ಕೊಡಬೇಕಂತ ಹದಿನೇಳು ನೂರ ನಲ್ವತ್ತೊಂಬತ್ತರಲ್ಲಿ ದೇವಸಹಾಯಂಗೆ ಸೆರೆಗೆ ಹಾಕಿಸಿ ಮೂರು ವರ್ಷ ಚಿತ್ರಹಿಂಸೆಯನ್ನು ಕೊಡುತ್ತಾರೆ ಆದರೆ ದೇವ ಸಹಾಯಂ ತನ್ನ ವಿಶ್ವಾಸದಲ್ಲಿ ದೃಢವಾಗಿರುತ್ತಾರೆ ಆಗ ರಾಜ ದೈವ ಸಹಾಯಂ ಮೇಲೆ ದೇಶದ್ರೋಹದ ಆರೋಪ ಇರುವುದರಿಂದ ದೇವ ಸಹಾಯಂಗೆ ಮರಣದಂಡನೆಯನ್ನು ವಿಧಿಸುತ್ತಾರೆ ಆದರೆ ಮಂತ್ರಿಗಳ ಸಲಹೆಯ ಮೇರೆಗೆ ದೈವ ಸಹಾಯಂ ಅವರನ್ನು ಒಂದು ಕೋಣದ ಮೇಲೆ ಕುಳಿರಿಸಿ ರಾಜ್ಯದ ತುಂಬಾ ಮೆರವಣಿಗೆ ಮಾಡುತ್ತಾ ಪ್ರತಿ ಊರಲ್ಲಿ ಬಂದಾಗ ದೈವ ಸಹಾಯಂ ಅವರನ್ನು ಕೊರಡೆಗಳಿಂದ ಹೊಡೆದು ರಾಜ್ಯ ಬಹಿಷ್ಕರಣೆ ಮಾಡುವಂತೆ ಆಜ್ಞೆಯನ್ನು ಮಾಡ್ತಾನೆ ಆಗ ಸೈನಿಕರು ದೇವಸಹಾಯಂ ಅವರನ್ನು ಕೋಣದ ಮೇಲೆ ಮೆರವಣಿಗೆ ಮಾಡುತ್ತಾ ಕೊರಡೆಗಳಿಂದ ಹೊಡಿತಾರೆ ಮತ್ತು ಅವರಿಗೆ ದಾಹವಾದಾಗ ಕುಡಿಯಲು ನೀರನ್ನು ಸಹ ಕೊಡದೆ ಅವರ ಗಾಯಗಳಿಗೆ ಕಾರದ ಪುಡಿಯನ್ನು ಹಚ್ಚುತ್ತಾರೆ ಹೀಗೆ ದೇವಸಹಾಯಂಗೆ ಚಿತ್ರಾಂಶ ಕೊಡುತ್ತಾ ಅವರು ಪುಲಿಯೋರು ಅನ್ನೋ ಗ್ರಾಮಕ್ಕೆ ಬರ್ತಾರೆ ಆಗ ದೇವಸಹಾಯಂಗೆ ತುಂಬ ದಾಹವಾಗಿ ದುಃಖದಿಂದ ಪ್ರಾರ್ಥಿಸಿದಾಗ ಬಂಡೆಯಿಂದ ನೀರು ಬರುತ್ತೆ ದೇವಸಹಾಯಂ ತಮ್ಮ ದಾಹವನ್ನು ನೀಗಿಸಿಕೊಳ್ಳುತ್ತಾರೆ ಈಗಲೂ ನಾಗರ್ಗೋಲ್ ಪಟ್ಟಣದಿಂದ ಸ್ವಲ್ಪ ದೂರವಿರೋ ಪುಲಿಯೋರು ಕುರ್ಚಿ ಗ್ರಾಮದಲ್ಲಿ ಆ ಬಂಡೆಯಿಂದ ನೀರು ಬರೋದನ್ನು ನಾವು ನೋಡಬಹುದಾಗಿದೆ ಹದಿನೇಳು ನೂರ ಐವತ್ತೆರಡರಲ್ಲಿ ಅರಳವೇ ಮುಲ್ಲಿ ಗ್ರಾಮದಿಂದ ಪಾಂಡರಜಕ್ಕೆ ದೇವಸಹಾಯಂ ಅವರನ್ನು ರಾಜ್ಯ ಬಹಿಷ್ಕರಣೆ ಮಾಡುವಂತೆ ರಾಜ ಆಜ್ಞೆಯನ್ನು ಹೊರಡಿಸುತ್ತಾನೆ ರಾಜನ ಆಜ್ಞೆಯ ಮೇರೆಗೆ ಸೈನಿಕರು ದೇವ ಸಹಾಯಂ ಅವರನ್ನು ಚಿತ್ರಿಂಸೆ ಪಡಿಸುತ್ತಾ ಕರೆದುಕೊಂಡು ಹೋಗಿ ಒಂದು ಅರಣ್ಯದಲ್ಲಿ ಬಿಟ್ಟು ಬರ್ತಾರೆ ಅರಣ್ಯದಲ್ಲಿದ್ದರೂ ದೇವ ಸಹಾಯಂ ಭಯಪಡದೆ ದೇವರಲ್ಲಿ ಪ್ರಾರ್ಥಿಸುತ್ತಾ ಇರ್ತಾರೆ ಇವರ ಒಂದು ಪರಿಶುದ್ಧತೆಯ ಬಗ್ಗೆ ತಿಳಿದುಕೊಂಡ ಸುತ್ತಮುತ್ತಲಿನ ಗ್ರಾಮಸ್ಥರು ದೇವ ಸಹಾಯಂ ಅವರ ಬಳಿಗೆ ಬರ್ತಾರೆ ತಮ್ಮ ಬಳಿಗೆ ಬಂದ ಜನರಿಗೆ ಇವರು ಕ್ರೈಸ್ತ ಧರ್ಮದ ಬಗ್ಗೆ ಬೋಧನೆ ಮಾಡ್ತಾರೆ ಇದರಿಂದ ಅನೇಕ ಜನರು ಕ್ರೈಸ್ತ ಧರ್ಮಕ್ಕೆ ಮತಾಂತರವನ್ನು ಹೊಂದುತ್ತಾರೆ ಆಗ ಕೆಲವು ಹಿಂದೂ ಮುಖಂಡರು ಇವನನ್ನು ಹೀಗೆ ಬಿಟ್ಟರೆ ಎಲ್ಲರನ್ನೂ ಕ್ರೈಸ್ತರನ್ನಾಗಿ ಮಾಡ್ತಾನೆ ಅಂತ ದೇವಸಹಾಯಂ ಅವರನ್ನು ಕೊಲ್ಲರು ಸೈನಿಕರನ್ನು ಕಳಿಸುತ್ತಾರೆ ಆದರೆ ಸೈನಿಕರು ದೇವಸಹಾಯಂ ಅವರನ್ನು ಶೂಟ್ ಮಾಡಲು ಹೋದಾಗ ಬಂದೂಕು ವರ್ಕ್ ಮಾಡಲ್ಲ ಆಗ ದೇವಸಹಾಯಂ ಬಂದೂಕು ತಗೊಂಡು ದೇವರಲ್ಲಿ ಪ್ರಾರ್ಥಿಸಿದಾಗ ಬಂದೂಕು ವರ್ಕ್ ಆಗುತ್ತೆ ಆಗ ದೇವಸಹಾಯಂ ಬಂದೂಕು ಸೈನಿಕರಿಗೆ ಕೊಟ್ಟು ಬೇಕಾದರೆ ಶೂಟ್ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಆಗ ಸೈನಿಕರು ದೇವಸಹಾಯಂಗೆ ಐದು ಗುಂಡನ್ನು ಹೊಡಿತಾರೆ ದೇವಸಹಾಯಂ ಕನ್ಯಾಕುಮಾರಿ ಜಿಲ್ಲೆಯ ಕಟ್ಟಡಿ ಮಲೆಯಲ್ಲಿ ಕ್ರಿಸ್ತ ಶಕ ಹದಿನೇಳುನೂರ ಐವತ್ತೆರಡು ಜನವರಿ ಹದಿನಾಲ್ಕರಂದು ನಿಧನರಾದರು ದೇವಸಹಾಯಂ ನಿಧನರಾದ ವಿಷಯ ಕೇಳಿ ಸುತ್ತಮುತ್ತಲಿನ ವಿಶ್ವಾಸಿಗರು ಅವರ ಪಾರ್ಥಿವ ಶರೀರವನ್ನು ಈಗ ಇರುವ ಡಯಾಸಿಸ್ ಕೆಥೆಡ್ರಲ್ ಆಗಿರುವ ನಾಗರ್ಕೋಯಲ್ನ ಕೊಟ್ಟಾರನ್ ಸೆಂಟ್ ಜೇವಿಯರ್ ಚರ್ಚ್ನ ಒಳಗಿನ ಬಲಿಪೀಠದ ಬಳಿ ಸಮಾಧಿ ಮಾಡುತ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಕೊಟ್ಟಾರ್ ಡಯಾಸಿಸ್ ಕೋರಿಕೆಯ ಮೇಲೆಗೆ ತಮಿಳುನಾಡು ಬಿಷಪ್ಸ್ ಕೌನ್ಸಿಲ್ ಮತ್ತು ಕಾನ್ಫರೆನ್ಸ್ ಆಫ್ ಕ್ಯಾಥೋಲಿಕ್ ಬಿಷಪ್ಸ್ ಆಫ್ ಇಂಡಿಯಾ ಪಿಳ್ಳೆ ಅವರನ್ನು ಸಂತರ ಪದವಿಗೆ ಏರಿಸುವಂತೆ ಶಿಫಾರಸು ಮಾಡಿತು ಇಪ್ಪತ್ತೆಂಟು ಜೂನ್ ಎರಡು ಸಾವಿರದ ಹನ್ನೆರಡರಂದು ಪೋಪ್ ಬೆನಿಡಿಕ್ ಸಿಕ್ಸ್ಟೀನ್ ರವರು ಅವರಿಗೆ ಪೂಜೆ ಎಂಬ ಬಿರುದನ್ನು ನೀಡಿದರು ಮತ್ತು ಫೆಬ್ರವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತರಂದು ಪೋಪ್ ಫ್ರಾನ್ಸಿಸ್ ರವರು ದೇವಸಹಾಯಂ ಅವರ ಮಧ್ಯಸ್ಥಿಕೆಯಿಂದ ಆದ ಪವಾಡವನ್ನು ಗುರುತಿಸಿದರು ಇದಾದ ಮೇಲೆ ಪುನರುತ್ಥಾನದ ಐದನೇ ಭಾನುವಾರ ಹದಿನೈದು ಮೇ ಎರಡು ಸಾವಿರದ ಇಪ್ಪತ್ತೆರಡರಂದು ಪೋಪ್ ಒಂಬತ್ತು ಅಭ್ಯರ್ಥಿಗಳೊಂದಿಗೆ ದೇವಸಹಾಯಂ ಪಿಳ್ಳೆ ಅವರನ್ನು ಸಂತರ ಪದವಿಗೆ ಏರಿಸಿದರು